ಸುಶೀಲಾ ಗೌಡ ಅಂತ. ಗೌಡ ಇರಲಿಲ್ಲ, ಈಗ ಹೊಸದಾಗಿ ಸೇರಿಸ್ಕೊಂಡಿದ್ದೀವಿ. ನಾವು ಬ್ಯಾಡ್ರಲ್ಲಿ ಬಿ ಎಲ್ ಔಟ್ ಬ್ಯಾಡ್ರಲ್ಲಿ ಭಾರತ್ ನಗರದ ಹತ್ರ ಅದರ ನಮ್ಮದು ಎಮ್ ಎ ಹೆಸರು ಬಾಂಬೆ ತಾಲೂಕು ಅರವಳ್ಳಿ ಅಂತ ಕಸ್ಬಹಳ್ಳಿ. ನಾವು ಸರ್ವಿಸ್ ಮಾಡಿದ್ದೆಲ್ಲ ಯಜ್ಞಾಥ ಬಾಂಬೆನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು. ಅವರಿಗೆ ಸ್ವಲ್ಪ ಪ್ಯಾರಲಿಸಸ್ ಆಗಿ ಅವರು ಎಕ್ಸ್ಪೈರಾದರು. ಮನೆಯಲ್ಲಿ ಯಾವಾಗಲೂ ಮಾಮೂಲಿ ಹೆಸರು ಕರೆದಲ್ಲೇ ಕರಿತಾ ಇದ್ದರು. ಬಾಂಬೆನಲ್ಲಿ ಹೋಗಿದ ತಕ್ಷಣ ಗಂಡನ ಹೆಸರು ಬರಲೇಬೇಕು ಅಂದರು. ಅವಾಗ ಗೊತ್ತಾಯಿತು ನಮಗೆ ಗೌಡ ಅನ್ನೋದು ಏನಂತ. ಸುಶೀಲಮ್ಮ ಸುಶೀಲ ಹಾಗೆ ಕರಿತಾ ಇದ್ದರು. ಅಲ್ಲಿ ಇದು ನಡೆಯೋದಿಲ್ಲ, ಅಲ್ಲೆಲ್ಲ ಪಾಟೀಲ್ ಅಂತ ಸೇರಿಸ್ತಾರೆ. ಅದಾದಮೇಲೆ ಇಂಟಿಯಾಸನ್ನು ಪಾಟೀಲ್ ಸೇರಿಸ್ತಾರೆ. ನೀವು ಗಂಡನ ಹೆಸರು ಸೇರಿಸಲೇಬೇಕು ಅಂದರು. ಆವಾಗ ನಮ್ಗೆ ಇಷ್ಟು ಖುಷಿ ಆಗ್ಬಿಡ್ತು. ಆವಾಗ ದೇವೇಗೌಡರು ಎಲ್ಲಿಗೆ ಹೋಗಿ ಮುದ್ದೆ ಊಟ ಮಾಡಿದ್ರಂತೆ ಅಂದ ತಕ್ಷಣ ನಮಗೆಲ್ಲ ಖುಷಿ ಆಗುತ್ತೆ. ಓ ನಾವೇ ಮುದ್ದೆ ಕರೆ ಬಂದು ಏನಪ್ಪ ಹಿಂಗೆ ಆಡ್ಕೋತಾರೆ ಅಂತ. ಊಟಕ್ಕೆ ಕುತ್ಕೊಂಡ್ರೆ ಯಾರಾದರೂ ಮಹಾರಾಷ್ಟ್ರದಲ್ಲಿ ಬಂದರೆ ತಟ್ಟೆ ಹೊತ್ಕೊಂಡು ಹೊರಗಡೆ ಹೋಗ್ಬಿಡ್ತಿದ್ದ ನಾವು. ಎಷ್ಟೋ ಜನ ಗೊತ್ತಾಗ್ಬಿಡ್ತು ಅವ್ರು ಏನೋ ರಾಗಿ ಮುದ್ದೆ ಏನೋ ಕಪ್ಪು ತಿಂತಾ ಇದ್ರು ಕಪ್ಪು ತಿಂತಾ ಇದ್ರು ಅಂತ. ಆಮೇಲೆ ಆಮೇಲೆ ನಮ್ಗೆ ರಾಗಿನೇ ಕೊಡಲಿಲ್ಲ, ಎಲ್ಲ ಅವರೇ ತಗೊಂಡೋಗ್ಬಿಟ್ರು. ಆಮೇಲೆ ನಾವು ಗೋಧಿ ಮುದ್ದೆ ತಿನ್ಬೇಕಾಗಿ ಬಂತು. ಹಂಗಾಗಿ ಸುಮಾರು ವರ್ಷ ಸರ್ವಿಸ್ ಮಾಡಿ 2001 ನಾನು ಬೆಂಗಳೂರಿಗೆ ಬಂದು ಭಾರತ್ ನಗರದಲ್ಲಿ ವಾಸವಾಗಿದ್ದೀವಿ. ಸುಮಾರು ವರ್ಷದಿಂದೇ ಬೆಟ್ಟಗೌಡರು ಪರಿಚಯ ಆದರು ನಮ್ಮೂರು ಕಡೆ ಅಂತ ಹೇಳಿ. ಆದರೆ ಅವ್ರಿಗೆ ನಾವು ಇವತ್ತಿಗೂ ಏನು ರೆಕ್ಸ್ಪೆಕ್ಟ್ ಏನಿಲ್ಲ. ತುಂಬ ಕರೆಯೋಕ್ಕೆ ತುಂಬ ಆಸೆ ಹಂಗತ್ರ ನಮ್ಮ ನಮ್ಮೂರು ಗೌರವ ಪಟ್ಟುಬಿಟ್ಟು ನನಗೆ ತಪ್ಪೇನಿಲ್ಲ ಬಿಡಿ. ನನಗೆ ಜಿಗುಪ್ಸೆ ಆಗ್ತದೆ ಗೌರವ ಅಂದ ತಕ್ಷಣ ಓಡಾಡ್ಬೇಕಲ್ಲ ಅಂತ. ಅದು ಏನು ಬೇದರ್ ಮಾಡ್ಕೊಳ್ಳಲ್ಲ, ನಡೀತಾ ಇದೆ. ಹಿಂಗೆ ದಿನ ಸಾಗಿಸ್ತಾ ಇದ್ದೀವಿ ನಾವು. ಹಳ್ಳಿ ಅಂದರೆ ನನಗೆ ತುಂಬ ಇಷ್ಟ. ಇಲ್ಲಿ ಬೆಂಗಳೂರಾಗ ಇರೋಕ್ಕೆ ಇಷ್ಟನೇ ಆಗೋದಿಲ್ಲ. ಜಮೀನಲ್ಲಿ ಇರಬೇಕು. ತೋಟ ಮಾಡಿದ್ದೀನಿ, ಅಡಿಕೆ ತೋಟ ಯಜಮಾನದ ಮೇಲೆ, ತೆಂಗಿನ ಗಿಡ, ಮಾವಿನ ಗಿಡ. ಬೆಂಗಳೂರಲ್ಲಿ 10 ದಿವಸ ಇದ್ದರೆ 20 ದಿವಸ ನಾನು ಹಳ್ಳಿಲಿ ಇರ್ತೀನಿ. ಹಳ್ಳಿ ವಾತಾವರಣ, ಉಪ್ಸಾರು ಮುದ್ದೆ, ಸೊಪ್ಸಾರು ಇವೇ ತುಂಬ ಇಷ್ಟ. ಆದರೆ ನಮ್ಮ ಮಕ್ಕಳು ತಿನ್ನಲ್ಲ. ನಮ್ಮ ಮಗನಿಗೆ ಇವಾಗ ಅಮೇರಿಕದಲ್ಲಿದ್ದಾನೆ, ಮುದ್ದೆ ಬೇಕು ಅಂತಾನೆ. ಏನು ಮಾಡೋದು ಅಂತ ಯೋಚನೆ ಮಾಡೋದು. ಅಲ್ಲಿ ಒಂದು ಮಿಷಿನ್ ಬಂದಿದ್ದಾನೆ ಮುದ್ದೆ ಮಾಡೋ ಮಿಷಿನ್. ಆ ಮುದ್ದೆ ಮಾಡೋ ಮಿಷಿನ್ ಒಳಗೆ ಮುದ್ದೆ ಮಾಡಿ ಉಪ್ಸಾರು ಮಾಡಿ ವಾಟ್ಸಪ್ ತಕ್ಕ ಅಮ್ಮ ನಾನು ಮುದ್ದೆ ಮಾಡೋದು ಕಲ್ತಿದ್ದೀನಿ, ನಾನಿವಾಗ ಮುದ್ದೆ ತಿಂತಾ ಇದ್ದೀನಿ ಅಂತ. ತುಂಬ ಒಳ್ಳೇದಾಯ್ತಪ್ಪ, ನಮ್ಗೆ ಗೌಡ್ರದ್ದು ಅಂತ ಬರಿಬಾರ್ದು, ಮುದ್ದೆ ತಿನ್ನಬೇಕು. ಅದಕ್ಕೆ ಮುದ್ದೆ ತಿಂತಾ ಇದ್ದೀನಿ. ಇವಾಗ ನಮ್ಮದು ಉದ್ದೇಶ ಏನಂದರೆ ಗೌಡ ಗೌಡ ತೀರ್ ಅಂದಿದ ತಕ್ಷಣ ನಮಗೆ ಒಂದಿಂಚ್ ಉದ್ದ ಆಗುತ್ತೆ. ಯಾಕೆ ನನ್ನ ಹೆಸರೇ ಬಂದ್ಬಿಟ್ಟಿದೆ ಸುಶೀಲಾ ಗೌಡ ಅಂತ. ಯಾರಾದರೂ ಕೇಳ್ಬೆಳ್ತೀವಿ ನೋಡಮ್ಮ ನನ್ನ ಹೆಸರು ಓದಿ ಓದು ಫಸ್ಟ್ ಓದು ಓದು ಗೌಡ ಓದು. ಏನೋ ಒಂದು ಆಸೆ ಏನಂದರೆ ನಾವೆಲ್ಲ ಒಂದಾಗಿ ಗೌಡ ತೀರು ಈಗ ಬೀಗ್ರ ಊಟಕ್ಕೆ ಹೋಗ್ತೀವಿ. ಸುಮ್ಮನೆ ಊಟ ಮಾಡಿ ನೆಟೆ ಬಂದ್ಬಿಡ್ತೀವಿ. ನಮ್ಮ ಹೆಸರು ಪರಿಚಯ ಆಗೋದಿಲ್ಲ, ನೀವು ಯಾರು ಎತ್ತ ಏನು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ. ಏ ನೀ ಊಟ ಮಾಡ್ದಮ್ಮ ನಡೆಯಮ್ಮ ನೀನು ಅಂತಾರೆ. ನೋಡಿ ಕೂತಿರೋದ್ರಿಂದ ಅಕ್ಕ ತಂಗಿದ್ದೀರ ಕೇಳ್ಕೊಳ್ಳೋದೇನಂದ್ರೆ ತಿಂಗಳಿಗೆ ಒಂದ್ಸಲ ಅದನ್ನು ನಾವು ಸೇರಿ ನಮ್ಮದು ಕಷ್ಟ ಸುಖ ನಿಮ್ಗೆ ಹಂಚ್ಕೊಂಡು ನಿಮ್ಮ ಕಷ್ಟ ಸುಖ ನಾವು ಹಂಚ್ಕೊಂಡು ಏನೋ ನಮ್ಮ ಗೌಡ್ರ ಮೇಲೆ ಒಂದು ಬೆಳೆಸೋಣ ಬೆಳೆಸೋಣ. ಇದೇ ನಮ್ಮ ಉದ್ದೇಶ, ಇದೇ ನಮ್ಮ ಉದ್ದೇಶ. ಕೇಳಿ ನಾನು ಎರಡು ಮಾತು.